ಬಿಗ್ ಬಾಸ್ ಕಾರ್ಯಕ್ರಮದ ನಿನ್ನೆಯ ಸಂಚಿಕೆಯಲ್ಲಿ ಹೊಸ ವರ್ಷದ ಅಂಗವಾಗಿ ಮನೆಯ ಸದಸ್ಯರುಗಳಿಗೆ ತಮ್ಮ ಜೀವನದಲ್ಲಿ ನಡೆದಿರುವ ಘಟನೆ ಮತ್ತು ಅದು ಇಲ್ಲಿಯವರೆಗೂ ಯಾರಿಗೂ ತಿಳಿಯದೆ ಇರುವ ರಹಸ್ಯವನ್ನ ಹಂಚಿಕೊಳ್ಳುವ ವಿಶೇಷ ಚಟುವಟಿಕೆಯನ್ನ ನೀಡಲಾಗಿತ್ತು ಅದರಂತೆ ಸ್ಪರ್ಧಿಗಳು ತಮ್ಮ ಜೀವನದಲ್ಲಿ ನಡೆದಿದ್ದ ಸೀಕ್ರೆಟ್ ಸ್ಟೋರಿಗಳನ್ನ ಬಿಗ್ ಬಾಸ್ ಕ್ಯಾಮೆರಾ ಮುಂದೆ ಬಿಚ್ಚಿಟ್ರು ಅದರಂತೆ ಬಿಗ್ ಬಾಸ್ ಕ್ಯಾಮೆರಾ ಮುಂದೆ ನಿಂತ ಅನುಪಮ ತಾವು ಆತ್ಮಹತ್ಯೆಗೆ ಯತ್ನಿಸಿದ್ದ ರಹಸ್ಯವನ್ನ ಬಯಲು ಮಾಡಿದ್ರು ಅಕ್ಕ ಧಾರಾವಾಹಿ ಮೂಲಕ ಮನೆ ಮಾತಾಗಿ ಸದ್ಯಕ್ಕೆ ಬಿಗ್ ಬಾಸ್ ಸ್ಪರ್ಧೆಯಾಗಿರುವ ಅನುಪಮಾ ಗೌಡ ಒಂದೂವರೆ ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ರಂತೆ ಒಂದೂವರೆ ವರ್ಷದ ಹಿಂದೆ ಕೆಲವು ಕಾರಣಗಳಿಂದಾಗಿ ನನ್ನ ಮನಸ್ಸಿಗೆ ಬಹಳ ನೋವಾಗಿತ್ತು ನಾನು ತುಂಬಾ ಹತಾಶೆಗೊಂಡಿದ್ದೆ ನನ್ನ ಬಳಿ ಯಾರೂ ಇರಲಿಲ್ಲ ಏನೂ ಇಲ್ಲ ಎಂದು ಅನಿಸಿತ್ತು ಹಾಗಾಗಿ ಆಗ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದೆ ಎಂದು ಸ್ವತಃ ಅನುಪಮ ಅವರೇ ಹೇಳಿಕೊಂಡಿದ್ದಾರೆ ಇನ್ನು ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾಗ ನೇಹಾ ನನ್ನ ಜೊತೆಗೆ ಇಡೀ ದಿನ ಇದ್ದು ನನ್ನ ಉಳಿಸಿದ್ಲು ಆಕೆ ನನ್ನನ್ನ ಆರೈಕೆ ಮಾಡಿದ್ಲು ಆಕೆಯಿಂದ ನನಗೆ ಪುನರ್ಜನ್ಮ ಲಭಿಸಿತು ಹೀಗಾಗಿ ನನಗೆ ನೇಹ ಅಂದ್ರೆ ಬಹಳ ಇಷ್ಟ ಮತ್ತು ಗೌರವ ಇದೆ ಎಂದು ಹೇಳಿದ್ದಾಳೆ ಆಗ ನಾನು ಇದ್ದ ರೀತಿ ಈಗ ಇಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದೇನೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಈಗ ನಾನು ಹತಾಶೆಗೊಳ್ಳೋದಿಲ್ಲ ನನ್ನನ್ನ ನಾನೇ ಪ್ರೀತಿಸಲು ಶುರು ಮಾಡಿದ್ದೇನೆ ಇದೇ ನನ್ನ ಜೀವನದ ರಹಸ್ಯ ಎಂದು ಅನುಪಮಾ ಗೌಡ ಹೇಳಿದ್ದಾರೆ ಒಟ್ನಲ್ಲಿ ಯಾರ ಯಾರ ಜೀವನದಲ್ಲಿ ಎಂತಹ ಕಹಿ ಸತ್ಯಗಳು ಮತ್ತು ರಹಸ್ಯಗಳು ಇರುತ್ತೋ ಎನ್ನುವುದು ಕೇವಲ ಆ ಸನ್ನಿವೇಶ ಬಂದಾಗ ಮಾತ್ರ ಗೊತ್ತಾಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ